ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಕಿಯಾ ಮೋಟಾರ್ಸ್ ಕಂಪನಿಯು ಜಾಗತಿಕ ಮಾರುಕಟ್ಟೆಗಾಗಿ ಹೊಸ ಕಾರ್ನಿವಾಲ್ ಎಂಪಿವಿಯನ್ನು ಬಹಿರಂಗಪಡಿಸಿದೆ. ನಾಲ್ಕನೇ ತಲೆಮಾರಿನ ಈ ಹೊಸ ಕಾರ್ನಿವಾಲ್ ಎಂಪಿವಿಯನ್ನು ಅನೇಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಸೆಡೋನಾ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ಎಂಪಿವಿಯನ್ನು ಯುವ ಜನತೆಗಾಗಿಯೇ ಬಿಡುಗಡೆಗೊಳಿಸಲಾಗುತ್ತಿದೆ. ಈ ಎಂಪಿವಿಯು ಸೊಗಸಾದ ವಿನ್ಯಾಸ ಹಾಗೂ ಹಲವಾರು ಫೀಚರ್ಗಳನ್ನು ಹೊಂದಿದೆ. ಗ್ರ್ಯಾಂಡ್ ಯುಟಿಲಿಟಿ ವೆಹಿಕಲ್ ಎಂದು ಕರೆಯಲಾಗುವ ಈ ಹೊಸ ಕಿಯಾ ಕಾರ್ನಿವಾಲ್ ಎಂಪಿವಿ ಕಂಪನಿಯ ಇತ್ತೀಚಿನ ಮಧ್ಯಮ ಗಾತ್ರದ ಪ್ಲಾಟ್ಫಾರ್ಮ್ ಅನ್ನು ಆಧರಿಸಿದೆ. ಈ ಎಂಪಿವಿ ಹಳೆಯ ಮಾದರಿಗಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ. ಹೊಸ ಕಾರ್ನಿವಾಲ್ ಎಂಪಿವಿಯು 5,155 mm ಉದ್ದ ಹಾಗೂ 1,995 mm ಅಗಲ ಹಾಗೂ 3,090 mm ವೀಲ್ ಬೇಸ್ ಅನ್ನು ಹೊಂದಿದೆ. ಹೊಸ ಕಾರ್ನಿವಾಲ್ ಎಂಪಿವಿಯು 627 liters ಲಗೇಜ್ ಸ್ಪೇಸ್ ಅನ್ನು ಹೊಂದಿದೆ. ಸೀಟುಗಳನ್ನು ಫೋಲ್ಡ್ ಮಾಡಿದಾಗ 2,905 liters ಲಗೇಜ್ ಸ್ಪೇಸ್ ಪಡೆಯಬಹುದು. ಈ ಎಂಪಿವಿಯಲ್ಲಿ ಒಂದು ಬಾರಿಗೆ ಗರಿಷ್ಠ 11 ಜನರು ಪ್ರಯಾಣಿಸಬಹುದು. ಈ ಎಂಪಿವಿಯ ಎರಡನೇ ಸಾಲಿನಲ್ಲಿ ಕ್ಯಾಪ್ಟನ್ ಸೀಟ್, ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್, ಹೆಡ್ ರೆಸ್ಟ್, ಲೆಗ್ ರೆಸ್ಟ್, ಫೋನ್ ಹಾಗೂ ಟ್ಯಾಬ್ಲೆಟ್ಗಳನ್ನು ಚಾರ್ಜ್ ಮಾಡಲು USB ಪೋರ್ಟ್ಗಳ ಚಾರ್ಜರ್ಗಳನ್ನು ನೀಡಲಾಗಿದೆ. ಹೊಸ ಕಾರ್ನಿವಾಲ್ ಎಂಪಿವಿಯಲ್ಲಿ 12.3 inch ಎರಡು ಸ್ಕ್ರೀನ್ಗಳನ್ನು ನೀಡಲಾಗಿದೆ. ಇದರ ಜೊತೆಗೆ ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್, ಪನಾರಾಮಿಕ್ ಸನ್ರೂಫ್ ಸೇರಿದಂತೆ ಹಲವಾರು ಫೀಚರ್ಗಳನ್ನು ನೀಡಲಾಗಿದೆ. ಹೊಸ ಕಿಯಾ ಕಾರ್ನಿವಾಲ್ ಹೊಸ ಟೈಗರ್ ನೋಸ್ ಗ್ರಿಲ್, ಹೊಸ LED ಹೆಡ್ ಲ್ಯಾಂಪ್, LED DRL, LED ಫಾಗ್ ಲ್ಯಾಂಪ್, LED ಟೇಲ್ ಲೈಟ್, ರೀಡಿಸೈನ್ ಮಾಡಲಾದ ಸಿ ಪಿಲ್ಲರ್ಗಳನ್ನು ಹೊಂದಿದೆ. ಹೊಸ ಕಾರ್ನಿವಾಲ್ ಎಂಪಿವಿಯನ್ನು 2.2 liters ಡೀಸೆಲ್ ಇಂಜಿನ್, 3.5 liters V6 ಪೆಟ್ರೋಲ್ ಇಂಜಿನ್ ಹಾಗೂ 3.5 liters ಟರ್ಬೋಚಾರ್ಜ್ V6 ಪೆಟ್ರೋಲ್ ಇಂಜಿನ್ ನೊಂದಿಗೆ ಬಿಡುಗಡೆಗೊಳಿಸಲಾಗುವುದು. 2.2 liters ಡೀಸೆಲ್ ಇಂಜಿನ್ 199 PSP ಪವರ್ ಹಾಗೂ 404 NM ಟಾರ್ಕ್ ಉತ್ಪಾದಿಸುತ್ತದೆ. 3.5 liters ಪೆಟ್ರೋಲ್ ಇಂಜಿನ್ 268 PSP ಪವರ್ ಹಾಗೂ 332 NM ಟಾರ್ಕ್ ಉತ್ಪಾದಿಸುತ್ತದೆ. ಇನ್ನು ಟಾಪ್ ಎಂಡ್ ಮಾದರಿಯಾದ VS6 ಇಂಜಿನ್ 290 PSP ಪವರ್ ಹಾಗೂ 355 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಎಲ್ಲ 3 ಇಂಜಿನ್ಗಳಲ್ಲಿ 8 ಸ್ಪೀಡಿನ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಅನ್ನು ಸ್ಟ್ಯಾಂಡರ್ಡ್ ಆಗಿ ನೀಡಲಾಗುತ್ತದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.